ಆಚರಣೆಯಲ್ಲಿ ಸಂಪನ್ನವಾಗಿದೆ. ದೈವಜ್ಞರು ಹೇಳಿದಂತಹ ಕರ್ಮ ವೇದದ್ದರಿಂದ ಇಲ್ಲಿ ಅನುಕೂಲವಾಗಿ ಅತ್ಯುತ್ತಮವಾಗಿ ಸಂಪನ್ನವಾಗಿರುವುದು ಕಂಡುಬರುತ್ತದೆ. ಈ ಕರ್ಮದಿಂದ ಕರ್ಮಾಂಗ ದೇವತೆಗಳೆಲ್ಲರೂ ಕೂಡ ಸುಪ್ರಸನ್ನರಾಗಲಿ. ಏನು ಕರ್ಮದ ಫಲ ಇದೆ, ಆ ಕರ್ಮ ಫಲ ಅತ್ಯಂತ ಶೀಘ್ರವಾಗಿ ನಿಮಗೆ ಪ್ರಾಪಣೆ ಆಗಬೇಕು, ನಿಮಗೆ ಸಿಗಬೇಕು. ಯಾಕಂದ್ರೆ ಅದೃಷ್ಟವಾದಂತಹ ಫಲಗಳು ದೃಷ್ಟ ಫಲಗಳು ಅಂತ ಫಲದಲ್ಲಿ ಎರಡು ವಿಧವಾಗಿ ಸಂಭವಿಸುತ್ತವೆ. ಶರೀರಕ್ಕೆ ರೋಗ ರುಜಿನ ಇತ್ಯಾದಿಗಳು ಬಂದಾಗ ಅದಕ್ಕೆ ನಾವು ಮಾಡಬೇಕಾದಂತಹ ಕರ್ಮಗಳು ಅದು ದೃಷ್ಟ ಫಲ. ಆ ರೋಗ ರುಜಿನಗಳು ತಕ್ಷಣವೇ ಅದು ನಿವಾರಣವಾಗುವಂತಹದ್ದು ದೃಷ್ಟ ಫಲ. ಇಂದು ನಮಗೆ ಅಪ್ರಾಪ್ತವಾಗಿರುವಂತಹ ಏನಾದರೂ ಕೆಲವು ಮನಸ್ಸಿನಲ್ಲಿ ಮನೋರಸಗಳು ಈಡೇರುವಂತಹದ್ದು ಅದು ಸ್ವಲ್ಪ ಕಾಲಾಂತರ ಹಿಡಿಯುತ್ತದೆ. ಆದರೆ ಪ್ರತಿ ಕರ್ಮ ಮಾಡಿದ ತಕ್ಷಣ ಅಲ್ಲಿ ಒಂದು ಶಕ್ತಿ, ಅದಕ್ಕೆ ಅಪೂರ್ವ ಅಂತ ಹೆಸರು. ಮೀಮಾಂಸಾ ಶಾಸ್ತ್ರ ಪ್ರಕಾರ ಪ್ರತಿ ಕರ್ಮ ಮಾಡಿದ ತಕ್ಷಣದಲ್ಲಿ ಅದಕ್ಕೊಂದು ಅಪೂರ್ವ ಅಂತ ಶಕ್ತಿ ಉತ್ಪತ್ತಿಯಾಗುತ್ತದೆ. ಅದು ಹೇಗೆ ಕೇಳಿದ್ರೆ, ದೇವತೋದ್ದೇಶೇನ ದ್ರವ್ಯ ತ್ಯಾಗ ಯಾಗ, ಯಾಗ ಇರಬಹುದು ಹೋಮ ಇರಬಹುದು, ಅಲ್ಲಿ ಒಂದು ಉದ್ದೇಶ ದೇವತೆಯ ಉದ್ದೇಶವಾಗಿರುತ್ತದೆ. ನಾವು ಮಾಡುವಂತಹ ದ್ರವ್ಯ ಅದನ್ನು ನಾವು ತ್ಯಾಗ ಮಾಡುತ್ತೇವೆ. ಸುಮ್ಮನೆ ನಾವು ಇದನ್ನ ತ್ಯಾಗ ಮಾಡುತ್ತೇನೆ ಅಂತ ನಮ್ಮ ಲೌಕಿಕವಾದ ಭಾಷೆಯಲ್ಲಿ ಹೇಳಿದ್ರೆ ಅದು ತ್ಯಾಗ ಅಂತ ಅನ್ನಿಸುವುದಿಲ್ಲ. ಅದಕ್ಕೆ ನಮಗೆ ಮಂತ್ರಗಳು ಬೇಕು. ಆ ಮಂತ್ರಗಳಂತ ನಮಗೆ ಋಷಿಗಳು ಮಂತ್ರ ದ್ರಷ್ಟಾರರು, ಅವರು ನಮಗೆ ತಪೋಬಲದಿಂದ ಆ ಮಂತ್ರಗಳನ್ನ ಅವರು ಸಾಕ್ಷಾತ್ಕಾರ ಮಾಡಿ ನಮಗೆ ಅದನ್ನ ಉಪದೇಶ ಕ್ರಮದಲ್ಲಿ ಕೊಟ್ಟಿದ್ದಾರೆ. ಋಷಿಗಳಿಗೆ ಯಾವ ರೀತಿ ಮಂತ್ರ ದರ್ಶನ ಆಗಿದೆ ಅದೇ ಪ್ರಕಾರ ನಾವು ಈಗಲೂ ಕೂಡ ಉಚ್ಚಾರಣೆ ಮಾಡುತ್ತೇವೆ. ಗುರುಮುಖೇನ ಆ ಮಂತ್ರಗಳನ್ನು ಅಧ್ಯಯನ ಮಾಡಿ ನಾವು ಈಗಲೂ ಕೂಡ ಅದೇ ಪ್ರಕಾರ ಅದನ್ನು ಉಚ್ಚಾರಣೆ ಮಾಡುತ್ತೇವೆ. ಅದರಲ್ಲಿ ಇವತ್ತು ನಾವು ಜಪ ಮಾಡಿದಂತಹ ಮಂತ್ರ ಜಾತವೇದಸೇ ಮಂತ್ರ, ಅದು ದುರ್ಗಾ ಮಂತ್ರ. ವಿಶೇಷವಾಗಿ ಜಾತವೇದ ಶಬ್ದಕ್ಕೆ ಅಗ್ನಿ ಅಂತ ಹೆಸರಿದೆ. ಜಾತಂ ಜಾತಂ ವೇತ್ತಿ ಇತಿ ಜಾತವೇದಾಃ, ಹುಟ್ಟಿದ ಪ್ರತಿಯೊಂದು ವಸ್ತುವನ್ನ, ಪ್ರತಿ ಪ್ರಾಣಿ ಇರಬಹುದು, ಪ್ರತಿ ದ್ರವ್ಯವನ್ನು ಕೂಡ ತಿಳಿಯುವಂತಹ ಶಕ್ತಿ ಆ ಅಗ್ನಿಗೆ ಇದೆ. ನಾವಿಲ್ಲಿ ಸ್ತ್ರೀ ರೂಪದಲ್ಲಿ ದುರ್ಗೆ ಎಂಬ ರೂಪದಲ್ಲಿ ಅವಳನ್ನು ಆರಾಧನೆ ಮಾಡಿದ್ದೇವೆ. ಜಾತವೇದ ಸೇತು ನವಸೋಮ ಪರಾತಿ ಜಸೋ ನಿಧ ದಿವೇದ ತನಃ ಪರಿಷದತಿ ದುರ್ಗಾಣಿ ವಿಶ್ವ. ದುರ್ಗಾಣಿ ಅಂದ್ರೆ ತೊಂದರೆಯನ್ನ, ಕಷ್ಟವನ್ನ ದೂರ ಮಾಡುವಂತಹ, ನಾವು ಕಷ್ಟದಿಂದ ದೂರ ದೂರ ಹೋಗುವಂತಹ ಶಕ್ತಿ ನಮಗೆ ಕೊಡುವಂತಹದ್ದು ದುರ್ಗೆ. ಹೇಗೆ ಕೇಳಿದ್ರೆ, ನಾವೇವ ಸಿಂಧುಂದು ರಿತಾತ್ಯಗ್ನಿ. ಸಿಂಧು ಅಂದ್ರೆ ಸಮುದ್ರ ಅಂತರ್ಥ. ನಾವು ಸಮುದ್ರವನ್ನು ದಾಟಬೇಕಾದ್ರೆ ನಾವೇ ಅಥವಾ ಹಡಗನ್ನು ಬಳಸ್ತೇವೆ, ಅದಿಲ್ಲದೆ ಬೇರೆ ಯಾವುದೇ ಸಾಧನೆ ಇಲ್ಲ ನಮಗೆ. ಸಮುದ್ರ ಇದೆ, ನಾವು ಆ ಕಡೆ ದಾಟಲೇಬೇಕು. ಅದಕ್ಕೆ ನಮಗೆ ದಾರಿ ಯಾವುದು, ಒಂದು ಸಾಧನ ಯಾವುದು ಹೇಳಿದ್ರೆ ನೌಕೆ. ಅದೇ ಪ್ರಕಾರ ಈ ಮಂತ್ರ ದುರ್ಗೆ ಎಂಬಂತಹ ಆ ದೇವತೆ ಏನಿದೆ, ಆ ದೇವತೆಯನ್ನು ನಾವು ಮಂತ್ರದ ಮೂಲಕ ನಾವು ಉಳಿಸಿಕೊಳ್ಬೇಕಾಗುತ್ತೆ. ಅದಕ್ಕೆ ಇದೇ ಮಂತ್ರ. ಸಾಮಾನ್ಯವಾಗಿ ಆಯಾ ದೇವತೆಗಳಿಗೆ ಮಂತ್ರ ಲಿಂಗ ಅಂತ ಹೆಸರಿದೆ. ಆಯಾ ದೇವತೆಯ ಹೆಸರು ಆ ಮಂತ್ರದಲ್ಲಿ ಬರುತ್ತದೆ, ಅದಕ್ಕೆ ಮಂತ್ರಲಿಂಗ ಅಂತ ಹೆಸರು. ಅದಕ್ಕೆ ವಿಶೇಷವಾದಂತಹ ಸಾಮರ್ಥ್ಯ ಇರುತ್ತದೆ. ಋಷಿ ಯಾವ ರೀತಿ ಆ ದೇವತೆಯನ್ನ ಧ್ಯಾನ ಮಾಡಿ ಮಂತ್ರವನ್ನು ದರ್ಶನ ಮಾಡಿದ್ದಾನೆ, ಆ ಸಂದರ್ಭದಲ್ಲಿ ಋಷಿಯ ಬಾಯಿಯಲ್ಲಿ ವಕ್ತೃದ ಮೂಲಕ ಆ ಮಂತ್ರ ಉದ್ಘೋಷ ಆಗುತ್ತೆ. ಆ ಮಂತ್ರದಲ್ಲಿ ಲಿಂಗ ಅಂದ್ರೆ ಆ ದೇವತೆಯಿಂದ ನಾವು ಸೂಚನೆ ತಿಳಿಯುವಂತಹ ಒಂದು ಶಬ್ದ ಇರುತ್ತದೆ, ಅದೇ ಈ ಮಂತ್ರದಲ್ಲಿ ಇದೆ. ಜಾತವೇದತೆ ದುರ್ಗ ಶಬ್ದ ಆ ಮಂತ್ರದಲ್ಲಿ ಆ ಶಬ್ದ ನಮಗೆ ಕಂಡುಬರುತ್ತದೆ. ಮುಂದೆ ಕೂಡ ಆ ಸೂಕ್ತ ಮುಂದುವರಿತರೆ, ತಾಮಜ್ಯವಂಡಾಂತವಸಾಚಲಂತೇಂ ವೈರೋಧನೇಂ ಕರ್ಮಫಲೇಶು ದುಷ್ಟಾಂ. ಕರ್ಮಫಲವನ್ನು ಅವಳು ಕೊಡುವವಳು ಅಂತರ್ಥ. ನಾವು ಸೇವೆ ಮಾಡಿದ ತಕ್ಷಣ ಆ ಕರ್ಮಫಲವನ್ನು ಅವಳು ಕೊಟ್ಟೇ ಬಿಡುತ್ತಾಳೆ. ಕರ್ಮಫಲೇಶು ದುಷ್ಟಾಂ ಅಂತ ಹೇಳ್ತಾಳೆ. ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ, ಅಂತಹ ದುರ್ಗಾದೇವಿಯನ್ನು ನಾನು ಶರಣು ಹೊಂದುತ್ತೇನೆ. ಸುಧರ ಸೀತರಸೇ ನಮಃ, ಅವಳು ಅತ್ಯಂತ ವೇಗವಾಗಿ ನಮ್ಮನ್ನು ಒಯ್ಯುವವಳು. ಸುಧರಸಿ ಚೆನ್ನಾಗಿ ನಮ್ಮನ್ನು ತರಸೇ ನಮಃ, ನಮ್ಮನ್ನ ಕಷ್ಟದಿಂದ ಪಾರು ಮಾಡಿ ಸಮುದ್ರವನ್ನು ದಾಟಿಸುವವಳು ಆ ದುರ್ಗೆ. ಅದೇ ಪ್ರಕಾರ ರಕ್ಷಾರ್ಥವಾಗಿ ಅಘೋರ ರುದ್ರನ ಅನುಷ್ಠಾನ ಇಲ್ಲಿ ನಾವು ಮಾಡಿದ್ದೇವೆ. ಅಘೋರ ರುದ್ರ ಆ ರುದ್ರನಿಗೆ ಎರಡು ಮುಖ ಅಂತ ಹೇಳ್ತಾರೆ.
ಒಂದು ಘೋರ ಮುಖ, ಒಂದು ಮಂಗಲಮಯವಾದಂತಹ ಶಿವಮುಖ, ಮಂಗಲ ಮುಖ ಅಂತ ಹೇಳಿದರು. ಅಘೋರನಾದಂತಹ ರುದ್ರನನ್ನು ನಾವು ರುದ್ರನ ಆ ರುದ್ರ ಮಂತ್ರದಿಂದ ನಾವು ಜಪಿಸಿ ಸಂತೋಷ ಪಡಿಸಿದಾಗ ತಕ್ಷಣದಲ್ಲಿ ಅವನ ಆ ಘೋರಮುಖ ಏನಿದೆ ಅದೆಲ್ಲ ಮಾಯವಾಗಿ ಅಲ್ಲಿಗೆ ಮಂಗಲ ಸ್ವರೂಪ ಬರುತ್ತದೆ. ಆ ಮಂಗಲ ಸ್ವರೂಪವನ್ನು ನಾವು ಆರಾಧನೆ ಮಾಡಿದಾಗ ಅವನು ನಮಗೆ ಹೇಳಿದ್ದನ್ನೆಲ್ಲ ನಮ್ಮ ಪ್ರಾರ್ಥನೆಯೆಲ್ಲ ಎಲ್ಲವನ್ನು ಈಡೇರಿಸ್ತಾನೆ. ಇದಕ್ಕೆ ವೇದ ಮಂತ್ರವೇ ಆಧಾರವಾಗಿದೆ. ತಸ್ಸೈತೆ ತನು ಭೂರಾನ್ಯ ಶಿವಾನ್ಯ ಅಂತ ಎರಡು ಮುಖ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಶತರುದ್ರೀಯ ಹೋಮದಿಂದ, ರುದ್ರ ಮಂತ್ರಗಳ ಹೋಮದಿಂದ ಅವನ ಘೋರ ಮುಖ ಶಾಂತವಾಗುತ್ತದೆ. ಚಮಕ ಪ್ರಶ್ನೆಯ ಆ ವಸೋರ್ಧಾರದಿಂದ ಅವನು ನಮಗೆ ಬೇಕಾದದ್ದನ್ನೆಲ್ಲ ಕೊಡ್ತಾನೆ, ಅನುಗ್ರಹ ಮಾಡುತ್ತಾನೆ ಅಂತ ವೇದ ಮಂತ್ರಗಳಲ್ಲಿ ವಿಸ್ತಾರವಾಗಿ ವಿವರಣೆ ಇದೆ. ಒಟ್ಟಿನಲ್ಲಿ ನಾವಿಂತೂ ಪ್ರಕೃತಿ ಮತ್ತು ಪುರುಷರ ಆರಾಧನೆಯನ್ನು ಮಾಡಿದ್ದೇವೆ. ಈ ಆರಾಧನೆಯಿಂದ ಕರ್ಮಾಂಗ ದೇವತೆಗಳೆಲ್ಲರೂ ಕೂಡ ಸಂತುಷ್ಟರಾಗಿದ್ದಾರೆ. ಸಂತುಷ್ಟಿ ಹೊಂದಿದಂತಹ ದೇವತೆಗಳೆಲ್ಲರೂ ಕೂಡ ನಿಮ್ಮ ಕುಟುಂಬಕ್ಕೆ ಉತ್ತರೋತ್ತರವಾದಂತಹ ಅನುಗ್ರಹವನ್ನು ಮಾಡಲಿ. ಏನು ಈಗ ನಮಗೆ ಜೀವನದಲ್ಲಿ ಏನು ಆಪತ್ತು ಬಂದಿದೆ, ವಿಶೇಷವಾಗಿ ಮಗನ ನಿಮಿತ್ತದಲ್ಲಿ ಅವನ ಮನಸ್ಸಿಗೆ ವಿಶೇಷವಾದಂತಹ ಸ್ಥೈರ್ಯವನ್ನು ಕೊಡ್ತಾನೆ. ರಕ್ಷೆಯನ್ನು ಮನೆಗೆ ಹೊರಗಿಂದ ಯಾವುದೇ ರೀತಿಯಾದಂತಹ ಬಾಧೆಗಳು ಬಾರದ ಹಾಗೆ ರಕ್ಷೆಯನ್ನು ಕೊಡುತ್ತಾನೆ. ಇಲ್ಲಿ ಇರುವಂತಹ ಬಾಧೆಗಳನ್ನು ದೂರ ಮಾಡುತ್ತಾನೆ. ಬಾಧೆಗಳು ದೂರ ಹೋದ ತಕ್ಷಣ ಅಲ್ಲಿ ನಮಗೆ ಆ ಮಂಗಲ ಅನುಗ್ರಹ ತಾನಾಗಿ ಸಂಪನ್ನವಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಏನೇನು ಸಂಕಲ್ಪದಲ್ಲಿ ಏನೇನು ಕಾಮನೆಗಳನ್ನು ಹೇಳ್ತೀರಿ, ಎಲ್ಲ ಕಾಮನೆಗಳು ಕೂಡ ಪರಿಪೂರ್ತಿಯಾಗಲಿ. ವಿಶೇಷವಾಗಿ ವಯಸ್ಸಾದವರಿಗೆ ಮಕ್ಕಳ ಬಗ್ಗೆ ವಿಶೇಷವಾದಂತಹ ಕಾಮನೆ ಇರುವುದು ಸಹಜ. ನಮ್ಮ ಜೀವನ ಎರಡನೇ 50 ಮೇಲಿನ ಆ ಹಂತದಲ್ಲಿರುವಾಗ ನಮಗಿರುವ ಕಾಮನೆಲ್ಲ ನಾವು ಬದಿಗೊತ್ತಿ ಮಕ್ಕಳ ಬಗ್ಗೆ ವಿಶೇಷವಾದಂತಹ ಒಲವು ತೋರಿಸಿ ಅವರ ಜೀವನ ಉಜ್ವಲವಾಗಲಿ ಎಂಬುದಾಗ ನಾವು ಕಾಮನೆಯನ್ನು ಮಾಡುವುದು ಸಹಜವಾದದ್ದೇ. ಅದೇ ಪ್ರಕಾರ ನಿಮ್ಮ ಇಬ್ಬರು ಮಕ್ಕಳಿಗೂ ಕೂಡ ಒಳ್ಳೆಯ ಸದ್ವಿದ್ಯಾ, ಸದ್ಬುದ್ಧಿ, ಸಚ್ಚಿಂತನ, ಸದಾಚಾರಾದಿ ಎಲ್ಲ ವಿಧವಾದಂತಹ ದೈವೀ ಸಂಪತ್ತುಗಳು ಪ್ರಾಪ್ತಿಯಾಗಿ ಈ ಮನೆಗೆ ಉತ್ತರೋತ್ತರವಾದಂತಹ ಅಭಿವೃದ್ಧಿಯಾಗಲಿ ಎಂಬುದಾಗಿ ಎಲ್ಲ ವೈದಿಕರು ಭಗವಂತನಲ್ಲಿ ಪ್ರಾರ್ಥನಾ ರೂಪವಾದಂತಹ ಆಶೀರ್ವಾದವನ್ನು ಮಾಡುತ್ತಾರೆ.